शिवाय नमः नाने निम सिद्धतायम रथसप्तमी दिवस सूर्य भगवानीन अनुग्रह सिगो दिवस हुट्टिद दिवस सूर्य भगवानिगे विशेषवागी पूजेगलु माडुत्तारे मत्ते ओंदोंदु मनेयल्लि हेण्णुडुगियागलि गंडुडुगरागलि ई स्थानवन्नु माडि सूर्य भगवानिगे ಒಂದು ಮಂಗಳಾರತಿ ತೋರಿಸಿ ನಮಸ್ಕಾರವನ್ನು ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಸೋಮವಾರ 7ನೇ ತಾರೀಕು 2022 ಸೋಮವಾರ ದಿವಸ ಬೆಳಗ್ಗೆ ಸ್ನಾನ ಮಾಡೋಕ್ಕೆ ಮುಂಚೆ ಎಕ್ಕದ ಗಿಡ ಎಲೆ ಗೊತ್ತಲ್ವ, ಎಕ್ಕದ ಗಿಡ ಎಲೆ ಏಳು ತಗೋಬೇಕು. ಎಕ್ಕದ ಗಿಡ ಎಲೆ ಹಿಂದೆ ಸ್ವಲ್ಪ ಗಂಧ ಅಕ್ಕಿ ಸ್ವಲ್ಪ ಇಡಬೇಕು, ಕುಂಕುಮ ಇಡಿ. ಏಳು ಎಕ್ಕದ ಗಿಡ ಎಲೆ ತಗೊಳ್ಳಿ, ಒಂದು ತಲೆಗೆ, ಇನ್ನೊಂದು ಬಂದು ಎರಡು ಕೈಗಳಿಗೆ, ಇನ್ನೊಂದು ಎರಡು ಕಾಲಿಗೆ, ಇನ್ನೊಂದು ಎರಡು ಪಾದಗೆ. ಹೇಳಿಡಬೇಕು, ಹೇಳಿಟ್ಟು ಪ್ರಾರ್ಥನೆ ಮಾಡಿ ನೀವು ಮೂರು ಸತಿ ಸ್ನಾನವನ್ನು ಮಾಡಬೇಕು. ಮೂರು ಸತಿ ನೀವು ಸ್ನಾನ ಮಾಡುವಾಗ ಈ ಮಂತ್ರ ಹೇಳಬೇಕು. ಜಲಗಂಗಾದೇವಿ ಪುಣ್ಯತೀರ್ಥ ಭವಂ, ಸಕಲ ದೋಷಗಳು ನಿರ್ವೃತ್ತಿ ಆಗಬೇಕು, ದೋಷಗಳು ನಿರ್ವೃತ್ತಿ ಆಗಬೇಕಂತ ಸ್ನಾನ ಮಾಡಿ ಪೂಜೆ ರೂಮಲ್ಲಿ ಹೂವಿನ ಅಲಂಕಾರವನ್ನು ಮಾಡಿ ದೀಪವನ್ನು ಹಚ್ಚಿ ಒಂದು ತಟ್ಟೆಯಲ್ಲಿ ಎಲೆ ಅಡಿಕೆ ಹೂವು ಹಣ್ಣು ಇಟ್ಟು ಅರ್ಶಿನ ಕುಂಕುಮ ವಿಭೂತಿ ಇಟ್ಕೊಳ್ಳಿ, ತೀರ್ಥ ಜಲತೀರ್ಥ ಇಟ್ಕೊಳ್ಳಿ, ಮತ್ತು ಅಗರಬತ್ತಿ ಮಂಗಳಾರತಿ ಸೂರ್ಯ ಭಗವಾನ್ ನೋಡಿಕೊಂಡು ಮನೆಯಲ್ಲಿ ಹುಡುಗರಾಗಲಿ ಎಲ್ಲರೂ ಮಾಡಬಹುದು. ಇದು ಒಬ್ಬೊಬ್ಬರು ನಿಂತ್ಕೊಂಡು ಸೂರ್ಯ ಭಗವಾನ ನೆನೆಸ್ಕೊಂಡು ಮಾಡಬೇಕು. ಮನೆಯಲ್ಲಿ ಹುಡುಗರಿದ್ದರೆ ತುಂಬ ಒಳ್ಳೆಯದು, ಖಂಡಿತ ಸ್ನಾನ ಮಾಡಿದರೆ ದೋಷ ನಿರ್ವೃತ್ತಿ ಆಗುತ್ತೆ. ಸೂರ್ಯ ಭಗವಾನನ ನೆನೆಸ್ಕೊಂಡು ಒಂದು ಮಂತ್ರ ಇದೆ, ಆ ಮಂತ್ರ ಸೂರ್ಯದೇವಾಯ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಸೂರ್ಯಗೆ ಭಗವಾನ್ ಅನುಗ್ರಹದಿಂದ ಎಲ್ಲ ದೋಷ ನಿರ್ವೃತ್ತಿ ಆಗಬೇಕು, ಸಕಲ ಭಾಗ್ಯ ಸಿಗಬೇಕಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ನೀವು ಬಂದು ಮೂರು ಸಾರಿ ಜಲ ತೀರ್ಥವನ್ನು ಸೂರ್ಯ ಭಗವಾನಿಗೆ ತೋರಿಸಿ ಭೂಮಿಗೆ ಹಾಕಬೇಕು. ಆಮೇಲೆ ಮಂಗಳಾರತಿ ತೋರಿಸಿ ಅಗರಬತ್ತಿ ಮೂರು ಸತಿ ತೋರಿಸ್ಬಿಟ್ಟು ಮಂಗಳಾರತಿ ಆರತಿ ತಗೊಳ್ಳಿ. ಎರಡು ಮಂದೀಪ ಇಟ್ಟು ಸೂರ್ಯ ಭಗವಾನಿನ ನೋಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರವನ್ನು ಮಾಡಿಕೊಳ್ಳಿ. ತುಂಬ ಒಳ್ಳೆಯದು, ಸೂರ್ಯ ಭಗವಾನ ಅನುಗ್ರಹ ಸಿಗುತ್ತೆ, ಒಳ್ಳೆಯದಾಗಬೇಕು, ಎಲ್ಲರೂ ಚೆನ್ನಾಗಿರಬೇಕು. ರಥಸಪ್ತಮಿ ದಿವಸ ಎಲ್ಲರೂ ಒಳ್ಳೆಯದಾಗಿರಬೇಕು, ನೆನೆಸ್ಕೊಂಡಿರೋ ಕಾರ್ಯ ಸಿದ್ಧಿಯಾಗಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಶಿವಾಯ ನಮಃ. ಮಂದಿರಂ ಓಂ ಪ್ರಭಾಸ್ಕರಾಯ ವಿದ್ಮಹಿ ದಿವ್ಯಕಾರ್ಯಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯತ್. ಸರ್ವದೇವೋ ಮಹಾ ಸೂರ್ಯದೇವಾಯ ನಮ ಪ್ರಭು ಸಕಲ ದೋಷ ನಿರ್ವರ್ತಿ ಯಾಮಿ. ಓಂ ಮಹಾಭಾಗ್ಯದೇವಾಯ ಸೂರ್ಯದೇವಾಯ ನಮೋ ನಮಃ. ಧನಧಾನ್ಯ ಸೆಲ್ವ ಸಕಲ ಭಾಗ್ಯಂ ಸುಖಯಾಮಿ. ಓಂ ಸೂರ್ಯದೇವಾಯ ನಮೋ ನಮಃ. இந்த மந்திரத்தை சொல்லுங்க. மந்திரத்தை சொல்லிட்டு நமஸ்காரம் செஞ்சுக்கங்க. இல்லத்தில் இது யாரெல்லாம் செய்யலான்னு பார்த்தீங்கன்னா, ஆண் பிள்ளைங்க இல்லத்தில் இருந்தால் தலச பிள்ளைங்க மிக முக்கியமாக செய்யணும் இந்த பரிகாரம். அதே போல் ஒவ்வொரு பெண் குழந்தைகளும் இதை செய்யலாம். முக்கியமாக தலச பிள்ளைங்க செய்யறது ரொம்ப நல்லது. அதே போல் திருமணம் தடையாக இருக்குது, தோஷங்கள் அதிகமாக இருக்குது, எல்லாருமே பொதுவாகவும் செய்யலாம். தோஷங்கள் இருந்துச்சுன்னா கண்டிப்பாக இருக்கும் இலை பயன்படுத்தி ஸ்தானம் செய்து சூரிய பகவானை நினைத்து பிரார்த்தனை இருந்து சூரியனுக்கு மங்களாரதி தரிசனம் மிக முக்கியமானது. இதை செய்து நல்வழி பெறணும். சிவாய நம குருவின் துணை.